आके अप्पट हल्लिगाडिन प्रतिभे तन्न कष्टगळ नडुवेयू आकेगे आ ओंदु कले कै हिडिदिदे आ कलेय मूलकवे आ हुडुगी सद्दु माडुवुदक्के सज्जागिद्दाळे अरे यारके आकेय कले एत्तद्दु अंतीरा इल्लिदे नोडि डीटेल ಬಾಟಲ್ ತಿರುಗಿಸ್ತಿರುವ ಈ ಹುಡುಗಿಯ ಹೆಸರು ಕವಿತಾ ಅಂತ. ಪಬ್ಬತ್ವ ಹೈಫೈ ಬಾರ್ಗಳಿಗೆ ಭೇಟಿ ಕೊಟ್ಟವರಿಗೆ ಈ ಕಲೆ ಚೆನ್ನಾಗಿ ತಿಳಿದಿರುತ್ತೆ. ಅಂದಹಾಗೆ ಇದು ಜಗ್ಲಿಂಗ್ ಅಂತ. ಸಂಸ್ಕೃತಿ ಹೆಚ್ಚುತ್ತಿರುವ ಈ ಕಾಲಘಟ್ಟದಲ್ಲಿ ಜಗ್ಲಿಂಗ್ ಕಲೆಗೆ ತುಂಬಾನೇ ಬೆಲೆ ಇದೆ. ಹೈಫೈ ಪಾರ್ಟಿಗಳಲ್ಲಿ ಗಿರಗಿರನೆ ಬಾಟಲ್ ತಿರುಗಿಸುವ ಈ ಕಲೆಗಾರರು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಹೀಗೆ ಅಪ್ಪಟ ಗ್ರಾಮೀಣ ಪ್ರತಿಭೆಯಾದ ಈ ಯುವತಿ ಕವಿತಾ ಎಲ್ಲರ ಗಮನ ಸೆಳೆಯುತ್ತಿದ್ದಾಳೆ. ಧಾರವಾಡ ಜಿಲ್ಲೆ ಕುಂದಗೋಳದ ಬೆಟದೂರು ಗ್ರಾಮದ ಕವಿತಾ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು. ಸಮಯವನ್ನೇ ಉಪಯೋಗ ಪಡಿಸಿಕೊಂಡ ಕವಿತಾ ಲೈಫ್ನಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಸಾಧನೆ ಮಾಡಬೇಕು ಅನ್ನೋ ಛಲಕ್ಕೆ ಬೆಂಬಲ ಸಿಕ್ಕಿದೆ. ಹೆತ್ತವರು ಕೃಷಿಕರಾಗಿದ್ರು, ಮಗಳ ಇಚ್ಛೆಗೆ ಅಡ್ಡಿಪಡಿಸಲಿಲ್ಲ. ಜಗ್ಲಿಂಗ್ನಲ್ಲಿ ಆಸಕ್ತಿ ತೋರಿಸಿದ್ದ ಹಿನ್ನೆಲೆ ಪೂನಾದಲ್ಲಿ ತರಬೇತಿ ಕೊಡಿಸಲಾಗಿದೆ. ಪಕ್ಕಾ ಟ್ರೈನಿಂಗ್ ಪಡೆದಿರುವ ಕವಿತಾ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಸಾಧನೆಯ ಚಾಪು ಒತ್ತಲು ಅಣಿಯಾಗಿದ್ದಾಳೆ. ನಮ್ಮ ಮಗಳು ಹಿಂಗೆ ಮಾಡ್ತಾನ ನಮ್ಗೆ ಗೊತ್ತಿದ್ದಿಲ್ಲ ರೀ ಸರ. ನಾವು ಕೂಲಿ ಮಾಡಿಕೊಂಡು ನಾವು ರೈತರ ಹೊಲದಾಗ ದುಡಿಯವ್ರಿ. ಇಷ್ಟು ಎತ್ತರಕ್ಕೆ ಹೊಕ್ಕಾಳನ್ನು ನಮಗೂ ಒಟ್ಟ ಗೊತ್ತಿದ್ದಿದ್ದಿಲ್ಲ ರೀ ಸರ. ನಮಗೆ ಈಗ ಗೊತ್ತಾಗೈತೆ ರೀ. ನಾವೆಲ್ಲ ನಮಗಿಷ್ಟು ಖರ್ಚು ಒಂದು ಭಾಳ ಬರತ್ತಲ್ಲ ರೀ, ನಮಗೆ ನೀಗುದಿಲ್ಲ ರೀ ಸರ. ಅದ್ರ ಸಂಬಂಧ ನಾವು ನಮ್ಮ ಮಗಳು ಇದು ಸಹಾಯ ಮಾಡಿರಿ ಅಂತೇಳಿ ನಾವು ಕೇಳ್ಕೊಳತ್ತೀವಿ. ಇನ್ನು ಕವಿತಾ ಗಿನ್ನಿಸ್ ರೆಕಾರ್ಡ್ಗೆ ಅಣಿಯಾಗಿದ್ರು, ಅದಕ್ಕೆ ಲಕ್ಷಾಂತರ ರೂಪಾಯಿ ಅಗತ್ಯವಾಗಿದೆ. ಆದರೆ ಬಡ ಕೂಲಿ ಕಾರ್ಮಿಕರಾದ ಕವಿತಾ ಅವರ ತಂದೆ ತಾಯಿ ಇದನ್ನ ಭರಿಸುವ ಶಕ್ತಿ ಹೊಂದಿಲ್ಲ. ಹೀಗಾಗಿ ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದೆ ಈ ಕುಟುಂಬ. ರಹಮತ್ ಕಂಚಿಗಾರ್, TV9, ಹುಬ್ಬಳ್ಳಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.